ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ಒಂದು ಸಂಚಿಕೆಯಲ್ಲಿ ಸತಿಪತಿ ನಡುವೆ ಕಲಹವಾಗುತ್ತಿದ್ದರೆ ಈ ಒಂದು ತಂತ್ರವನ್ನು ಮಾಡಿ. ಈ ತಂತ್ರವನ್ನು ಮಾಡುವಾಗ ಯಾರು ಸಹ ನೋಡಬಾರದು, ಯಾರಿಗೂ ಹೇಳಬಾರದು. ಆ ರೀತಿಯಾಗಿ ಮಾಡಿದ್ದೆಹದಲ್ಲಿ ಈ ಒಂದು ತಂತ್ರ ಫಲಿಸುತ್ತೆ. ಹಾಗಾದರೆ ಇದನ್ನು ಹೇಗೆ ಮಾಡಬೇಕು ಮತ್ತು ಯಾವಾಗ ಮಾಡಬೇಕು ತಿಳಿಯೋಣ. ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನನ್ನು ಟಚ್ ಮಾಡಿ. ಹಾಗಿದ್ರೆ ಬನ್ನಿ, ಹೇಗೆ ಮಾಡಬೇಕಂತ ತಿಳಿಯೋಣ. ಮೊದಲಿಗೆ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು: ಒಂದು ಲಿಂಬೆಹಣ್ಣು, ಹಾಗೆ 4 ಒಣಮೆಣಸು ತೆಗೆದುಕೊಳ್ಳಿ. ಹಾಗೆ ಈ ಒಂದು ಮಂತ್ರವನ್ನು ಪಠಿಸಬೇಕಾಗುತ್ತೆ. ಮಂತ್ರ ಹೀಗಿದೆ: ಓಂ ರೀಂ ಕಾತ್ಯಾಯಿನಿ ಕಾಮೇಶ್ವರಿ ರೀಂ ಭೂಂ ಭೂಂ ಕುರು ಕುರು ಸ್ವಾಹ ಅಂತ 60 ಬಾರಿ ಮಂತ್ರನ ಪಠಿಸಬೇಕು. ಮಂತ್ರವನ್ನು ಯಾವಾಗ ಪಠಿಸಬೇಕೆಂದರೆ ಈ ಒಂದು ಕ್ರಿಯೆಯನ್ನು ಮಾಡುವಾಗ ಪಠಿಸುತ್ತಾ ಮಾಡಬೇಕು. ಮೊದಲಿಗೆ ಆ ಒಂದು ಲಿಂಬೆಹಣ್ಣನ್ನು ತೆಗೆದುಕೊಳ್ಳಿ. ಆ ಒಂದು ಲಿಂಬೆಹಣ್ಣನ್ನು ಈ ರೀತಿಯಾಗಿ ಇಡಬೇಕು. ಯಾವ ರೀತಿ ಎಂದರೆ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಇಡಬೇಕಾಗುತ್ತೆ. ಸುತ್ತಲೂ 4 ಒಣಮೆಣಸನ್ನು ಇಟ್ಟು ಮಧ್ಯಭಾಗದಲ್ಲಿ ಲಿಂಬೆಹಣ್ಣನ್ನು ಇಡಬೇಕು. ಇಡುವ ಮೊದಲು ಆ ಒಂದು ಲಿಂಬೆಹಣ್ಣಿಗೆ ಈ ರೀತಿಯಾಗಿ ಲವಂಗವನ್ನು ಚುಚ್ಚಬೇಕು. ಸುತ್ತಲೂ ಲವಂಗವನ್ನು ಚುಚ್ಚಿ ಆ ಒಂದು ಲಿಂಬೆಹಣ್ಣನ್ನು ಈ ಒಂದು ಒಣಮೆಣಸಿನ ಮಧ್ಯಭಾಗದಲ್ಲಿ ಇಡಬೇಕು. ಇಟ್ಟು ಮಂತ್ರವನ್ನು ಜಪ ಮಾಡಬೇಕು. ಇದೆಲ್ಲ ಆದ ನಂತರ ಈ ಒಂದು ಲಿಂಬೆಹಣ್ಣನ್ನು ಶ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಅಡ್ಡಿ ಬರಬೇಕು, ಅಂದರೆ ಮಣ್ಣು ತೆಗೆದು ಮುಚ್ಚಿ ಬರಬೇಕು ಅಥವಾ ಒಗೆದು ಬರಬೇಕಾಗುತ್ತೆ. ಮತ್ತು ಈ ಒಂದು ಒಣಮೆಣಸನ್ನು 4 ರಸ್ತೆಯ ಮಧ್ಯದಲ್ಲಿ ಹಾಕಿ ಬರಬೇಕು, ಅಂದರೆ 4 ರಸ್ತೆಯಲ್ಲೂ ಒಂದೊಂದು ಒಣಮೆಣಸನ್ನು ಎಸೆದು ಪುಪ್ಪು ಅಂತ ಒಗೆದು 3 ಬಾರಿ ಬರಬೇಕು. ಈ ಒಂದು ತಂತ್ರವನ್ನು ನೀವು ಅಮಾವಾಸ್ಯೆ ದಿನ ಮಾಡಿದ್ದೇ ಆದಲ್ಲಿ ಈ ಒಂದು 100% ರಿಸಲ್ಟು ನಿಮಗೆ ಪಕ್ಕಾ ಸಿಗುತ್ತದೆ. ನಿಮ್ಮ ಗಂಡ ನೀವು ಹೇಳಿದ ಹಾಗೆ ಕೇಳುತ್ತಾರೆ ಅಥವಾ ನಿಮ್ಮ ಹೆಂಡತಿ ನೀವು ಹೇಳಿದ ಹಾಗೆ ಕೇಳುತ್ತಾರೆ. ಇನ್ನೂ ಇದರ ಬಗ್ಗೆ ಮಾಹಿತಿ ಬೇಕಾದಲ್ಲಿ ಕಾಲ್ ಮಾಡಿ ಪರಿಹಾರ ಕಂಡುಕೊಳ್ಳಿ. ಧನ್ಯವಾದಗಳು.